ಕೇಂದ್ರ ಸರ್ಕಾರದ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರವಾರದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗುಡುಗಿದ್ದ. ಬಡ ಜನರ ತೆರಿಗೆಯಲ್ಲಿ ಅದಾನಿ ಅಂಬಾನಿ ಶ್ರೀಮಂತರಾಗ್ತಾ ಇದ್ದಾರೆ. ದೇಶದ ಬಡ ಜನರಿಗಾಗಿ ಬಿಜೆಪಿ ಸರ್ಕಾರ ಏನನ್ನೂ ಮಾಡಲಿಲ್ಲ. ದೇಶದಲ್ಲಿನ ಅತ್ಯಾಚಾರಗಳ ಬಗ್ಗೆ ಮೋದಿ ಮಾತಾಡೋದೇ ಇಲ್ಲ. ಬಿಜೆಪಿ ಮತ್ತು ನರೇಂದ್ರ ಮೋದಿಗೆ ಕೇವಲ ಪ್ರಚಾರ ಬೇಕು, ಜೊತೆಗೆ ಅಭ್ಯರ್ಥಿಗಳು ಮೋದಿ ನೋಡಿ ಮತ ಹಾಕಿ ಅಂತ ಹೇಳ್ತಾರೆ. ಬಿಜೆಪಿ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ, ಪ್ರಧಾನಮಂತ್ರಿ ವಿರುದ್ಧ ಉತ್ತರ ಕನ್ನಡ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹರಿಹಾಯ್ದಿದ್ದಾರೆ. ಮತ್ತೆ ಹಾಕ್ಬೇಕು ಅಂತ ನನ್ನ ವಿಚಾರ, ನನ್ನ ಅನಿಸಿಕೆ ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಆದರೆ ತಾವು ಎಲ್ಲರೂ ಇಷ್ಟು ಬಿಸಿಲಿಗೆ ಕೂಡ ಒಂದು ಗಂಟೆ ಆಗ್ತಾ ಇದೆ, ಆಲ್ಮೋಸ್ಟ್ ಒಂದೂವರೆ, ಶೇಕಿ ನಿಜ, ಬಟ್ ದೇಶ ಕಷ್ಟ ಅಲ್ಲಿದೆ. ಆ ದೇಶ ಕಷ್ಟ ನಿವಾರಣೆ ಮಾಡಬೇಕಂದ್ರೆ, ಆ ದೇಶಕ್ಕೋಸ್ಕರ ನಾವು ಏನಂತ ಮಾಡಬೇಕಂದ್ರೆ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಿಸಿಲಿಗೆ ನಡೀತದೆ. ಯಾಕೆಂದರೆ ಕಳೆದು 10 ವರ್ಷ ಬಿಜೆಪಿ ಸರ್ಕಾರ ಏನು ಮಾಡಿದ್ದಾರೆ ನಿಮ್ಮ ಕಣ್ಣು ಮುಂದೆ ಇದೆ. ಬೆಲೆ ಏರಿಕೆ ಇರಲಿ, ಅದಾನಿ ಅಂಬಾನಿ ಶಾಹಿ ಇರಲಿ, ಬಡವ್ರ ಪರ ಒಂದು ಹೊಸ ಸ್ಕೀಮ್ ಯಾವುದು ಒಂದು ಹೊಸ ಸ್ಕೀಮ್ ತಂದಿಲ್ಲ. ಮಹಿಳೆಯರಿಗೆ ಪದೇ ಪದೇ ಅವಮಾನ ಅತ್ಯಾಚಾರ ಆಗ್ತಾ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಮಂತ್ರಿಗಳು, ಪ್ರಧಾನಿಗಳು ಅದ್ರ ಬಗ್ಗೆ ಆಕ್ಷನ್ ಬಿಡಿ ಒಂದು ಮಾತು ಕೂಡ ಮಾತಾಡಲಿಕ್ಕೆ ಹೊರಗಡೆ ಬರ್ತಾ ಇಲ್ಲ. ಮನ್ ಕಿ ಬಾತ್ ಅಂದರೆ ರೇಡಿಯೋ ಅಲ್ಲಿನೇ ಇವರು ಮನ್ ಕಿ ಬಾತ್ ಹೇಳ್ತಾರೆ. ಜನ ಕಷ್ಟ, ಜನ್ ಕಿ ಬಾತ್ ಅಂತ ಏನು ಮಾತನೇ ಇಲ್ಲ. ಜನ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಕರ್ನಾಟಕ ಅಲ್ಲಿ ಗಂಭೀರ ಬರ ನಡೀತಾ ಇದೆ, ಅದ್ರ ಬಗ್ಗೆ ಮಾತುಕತೆ ಇಲ್ಲ. ಬರೀ ಬಿಜೆಪಿ ಲೀಡರ್ಸ್ ಮತ್ತೆ ಪ್ರಧಾನಿಗೆ ಏನ್ ಬೇಕಂದ್ರೆ ಪ್ರಚಾರ ಪ್ರಚಾರ ಪ್ರಚಾರ, ಅದು ಕೂಡ ಸುಳ್ಳು ಪ್ರಚಾರ, ಅದು ಕೂಡ ನಾನೇ ಹಿಟ್ಲರ್ ಶಾಹಿ ಪ್ರಚಾರ. ಅವರ ಅಭ್ಯರ್ಥಿ ನೋಡಿ, ನಾನ್ ಏನ್ ಮಾಡಿದೀನಿ ನೋಡ್ಬೇಡ, ನಾನು ಏನ್ ಮಾಡ್ತಾ ಇದ್ದೀನಿ ಅದು ಕೂಡ ನೋಡ್ಬೇಡ. ನೀವು ಮೇಲೆ ನೋಡಿ, ಮೇಲೆ ನೋಡಿ ಮತ ಹಾಕಿ ಅಂತ ಇವರು ಕಷ್ಟ, ಇವರು ದುಃಖ, ಇವರು ಧೈರ್ಯ. ಪುಣ್ಯಾತ್ಮ ಅವರು ಆರು ಟರ್ಮ್ ಹೇಳ್ಬಾರ್ದು, ದೊಡ್ಡವರು ಇದ್ದಾರೆ, ಹಿರಿಯರು ಇದ್ದಾರೆ, ಆರು ಟರ್ಮ್ ಎಂ ಎಲ್ ಎ ಆಗಿ ಕೆಲಸ ಮಾಡ್ಲಿಕ್ಕೆ ಒಂದ್ ಜನ ಆಶೀರ್ವಾದದಿಂದ ಸಿಕ್ತು. ಒಂದ್ ಬಾರಿ ಸಚಿವರು ಕೂಡ ಆಗಿದ್ರು, ಒಂದ್ ಬಾರಿ ಸ್ಪೀಕರ್ ಸ್ಥಾನದಲ್ಲಿ ಕೂಡ ಪೀಠ ಸ್ಥಾನದಲ್ಲಿ ಕುಂತವ್ರು. ಇಂಥ ಪವರ್ಫುಲ್ ಪೊಸಿಷನ್ಸ್ ಅಲ್ಲಿ ಕೂತ್ಕೊಂಡು ಕೂಡ ಒಂದ್ ಜನರ ಪರ ಕೆಲಸ ಆಗಿಲ್ಲ ಅಂತ ಶಿರ್ಸಿ ಅವರು ಸ್ವಂತ ಊರಿಂದ ಜನ ಹೇಳ್ತಾ ಇದ್ದಾರೆ. ತಾವು ಈ ಕಾರವಾರ ಕ್ಷೇತ್ರ ಅಲ್ಲಿ ಕೂಡ ನಿಮ್ಮ ಒಡಗೇನೆ ನೋಡೋಣ, ಅವ್ರದ್ದು ಒಂದ್ ಶಾಲೆ ಉಸ್ತುವಾರಿ ಸಚಿವರು ಆಗಿ ಎಜುಕೇಶನ್ ಮಿನಿಸ್ಟರ್ ಆಗಿ ಏನ್ ಕೊಡುಗೆ ಕಾರವಾರಗೆ ಇದೆ ಅಂತ ಇವತ್ತು ಸಂದರ್ಭ ಕೂಡ ಬಂದ್ಬಿಡ್ತದೆ. ನಾನು ಕೂಡ ಹಲವಾರು ಬಾರಿ ಹೇಳಿದ್ದೀನಿ, ನಾನು ಅಷ್ಟು ದೊಡ್ಡವರು ಇಲ್ಲ, ಚಿಕ್ಕ ವಯಸ್ಸ ಮತ್ತೆ ಚಿಕ್ಕ ಅನುಭವ ಕೂಡ ಒಪ್ಕೊಳ್ತೀನಿ. ನಾನು ಒಂದೇ ಟರ್ಮ್ ಎಂ ಎಲ್ ಎ ಆಗಿದ್ದೀನಿ ಖಾನಾಪುರಲ್ಲಿ, ಆದ್ರೆ ಕೂಡ ಜನರ ಸೇವೆ ಮಾಡ್ಲಿಕ್ಕೆ ಜನ ಆಶೀರ್ವಾದ ಕೊಟ್ಟದ್ದು, ಆ ಉಪಯೋಗ ಸರಿಯಾಗಿ ಮತ್ತೆ ಜನರ ಋಣ ತೋರಿಸಿದ್ದೀನಿ ಖಾನಾಪುರಲ್ಲಿ. ತಾವು ನೋಡಿರ್ಬೇಕು, ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಬರಿತಾ ಇದ್ದಾರೆ. ಬಟ್ ಒಂದು ಗೈನಕಾಲಜಿಸ್ಟ್ ಆಗಿ 15 ಕೋಟಿದು 60 ಬೆಡ್ದು ಗೈನೆಕ್ ಹಾಸ್ಪಿಟಲ್ ಓನ್ಲಿ ಫಾರ್ ಡಿಲಿವರಿ ಆಫ್ ದ ವುಮೆನ್, ಬರೀ ಹೆಣ್ಮಕ್ಳು ಡಿಲಿವರಿಗೋಸ್ಕರ ಮಾಡಿರೋರು ಖಾನಾಪುರ್ ತರ ಕಾಡ್ ಪ್ರದೇಶ ಅಲ್ಲಿ ಕೂಡ ಬಹಳ ಹೆಮ್ಮೆ ವಿಷಯ ಇದೆ ನನಗೆ. ಅದು ಕೂಡ ಬಿಜೆಪಿ ಸರ್ಕಾರ ವಿರುದ್ಧ ಇರ್ತಕ್ಕಂಥ ಕೆಲಸ. ಯಾಕೆಂದ್ರೆ ಇಷ್ಟ ಇದೆ, ಮನಸ್ಸಲ್ಲಿ ನೋವು ಅರ್ಥ ಆಗ್ತಾ ಇದೆ, ಏನ್ ಕಷ್ಟ ಇದೆ ಜನರಿಗೆ, ಅದು ತಿಳ್ಕೊಂಡು ಒಂದ್ ಅವಕಾಶ ಸಿಕ್ಕಮೇಲೆ ಅವಕಾಶ ನಾವು ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂದ್ರೆ ನಮ್ ತರ ಮೂರ್ಖರು ಯಾರು ಇಲ್ಲ. ಅದಕ್ಕೆ ಈ ಅವಕಾಶ ಬಹಳ ಒಳ್ಳೆಯ ಅವಕಾಶ, ಒಳ್ಳೆಯ ಸಂದರ್ಭ, ಜನರಿಗೆ ಎಲ್ಲಾ ಅರ್ಥ ಆಗ್ತಾ ಇದೆ. 30 ವರ್ಷ MP ಕೆಲಸ ಮತ್ತೆ 10 ತಿಂಗಳದು ಕಾಂಗ್ರೆಸ್ ಸರ್ಕಾರ ಕೆಲಸ, 10 ವರ್ಷದು BJP ಸರ್ಕಾರದ ಕೆಲಸ ಎಲ್ಲ ಜನರ ಮುಂದೆ ಇದೆ. TV ಅಷ್ಟೇ, TV ಮಾಧ್ಯಮದ ಮಿತ್ರರು ಎಲ್ಲ ಸ್ನೇಹಿತರು ಇಲ್ಲಿ ಕೂಡ ಇದ್ದಾರೆ. ಬಹಳಷ್ಟು ಬಾರಿ
ಏನ್ ತೋರಿಸ್ಬೇಕು, ಕಟ್ ಪೇಸ್ಟ್ ಮಾಡಿ ಕೂಡ ಮೋದಿ 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 ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈಗ ಜನರಿಗೆ ಕೂಡ ಈ 5 ಗ್ಯಾರಂಟೀಸ್ ಮುಟ್ಟಿಸೋದು ಕೆಲಸ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಕೂಡ ಅರ್ಥ ಆಗಿದೆ. ಪಬ್ಲಿಸಿಟಿ ಇಲ್ಲ ನಮ್ದು, ಅಷ್ಟು ಒಪ್ಕೊಳ್ತೀನಿ. ಕೆಲಸ ಮಾಡೋರು ಜನ ನಾವು, ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ತೋರಿಸ್ತೀವಿ, ಇನ್ನು ಮುಂದೆ ಕೂಡ ಕೆಲಸ ಮಾಡ್ತೀವಿ. ಇವತ್ತು ಇಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡಿದ್ದು ಜನರಿಗೆ ಗೊತ್ತಾಗುತ್ತೆ ಯಾರ ಅವ್ರ ಪಾರ ಮಾತಾಡ್ತಾ ಇದ್ದಾರೆ, ಯಾರು ಅವ್ರಿಗೆ ಬರೀ ಸುಳ್ಳು ಭರೋಸೆ ಕೊಟ್ಟು ಚಪ್ಪಾಳಿ ಹೊಡೆದು ಹುಯಿ ಅಂತ ಹೋಗಿ ಜಯ ಜಯಕಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ